ಹುಬ್ಬಳ್ಳಿಯಲ್ಲಿ ಮತಾಂತರ ಮಸಲತ್ತಿಗೆ ಟ್ವಿಸ್ಟ್. ನಾನು ಎಲ್ಲೂ ಮತಾಂತರವಾಗಿಲ್ಲ ಅಂತ ಮಹಿಳೆ ಹೇಳಿದ್ದಾಳೆ. ನನ್ನ ಗಂಡನನ್ನ ಹೇಗೆ ಮತಾಂತರಿಸಲಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಪತ್ ಪತ್ನಿ ಭಾರತಿ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ಮತಾಂತರ ಮಸಲತ್ತಿಗೆ ಟ್ವಿಸ್ಟ್ ಸಿಗ್ತಾ ಇದೆ. ನಾನು ಎಲ್ಲೂ ಮತಾಂತರವಾಗಿಲ್ಲ ಅಂತ ಮಹಿಳೆ ಹೇಳ್ತಾ ಇದ್ದ. ಹೀಗಿದ್ದಾಗ ನನ್ನ ಗಂಡನನ್ನ ಹೇಗೆ ಮತಾಂತರಿಸಲಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಪತ್ ಪತ್ನಿ ಭಾರತಿ ಹೇಳಿಕೆ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ನನ್ನ ದಾಖಲೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲೂ ಕೂಡ ಮತಾಂತರ ಆಗಿಲ್ಲ. ಚರ್ಚ್ಗೆ ಹೋಗ್ತೀನಿ, ಚರ್ಚ್ಗೆ ಹೋಗೋದು ತಪ್ಪ. ಇದು ಭಾರತಿ ಪ್ರಶ್ನೆ. ನನಗೆ ನ್ಯಾಯ ಬೇಕು, ನನಗೆ ನನ್ನ ಮಕ್ಕಳು ಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಪತ್ ಪತ್ನಿ ಭಾರತಿ ಹೇಳಿಕೆ. ಕ್ರಿಶ್ಚಿಯನ್ಗೆ ಮತಾಂತರವಾಗುವಂತೆ ಒತ್ತಡ ಆರೋಪ. ಇದಕ್ಕೀಗ ಮಹಿಳೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಚರ್ಚ್ಗೆ ಹೋಗ್ತೀನಿ ನಿಜ, ಆದರೆ ಎಲ್ಲೂ ಕೂಡ ಮತಾಂತರ ಆಗಿಲ್ಲ. ಹಾಗಾದರೆ ಚರ್ಚ್ಗೆ ಹೋಗೋದು ತಪ್ಪ. ನನಗೆ ನ್ಯಾಯ ಬೇಕು, ನನಗೆ ನನ್ನ ಮಕ್ಕಳು ಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಪತ್ ಪತ್ನಿ ಭಾರತಿ ಹೇಳಿಕೆ. ಮನೆಯವ್ರದ ಎಲ್ಲರೂ ಮತಾಂತರ ಆಗ್ಯವ ಅಂತ ಕಂಪ್ಲೇಂಟ್ ಕೊಟ್ಟಾರೆ. ನನ್ನ ಗಂಡನ ಹೆಸರು ಸಂಪತ್ ಭದ್ರಿ. ನಾವು ಮತಾಂತರ ಆಗ್ಯಾನ್ರಿ, ನಾವು ಮತಾಂತರ ಆಗ್ಯಾನಿ ಅಂತ ಅವರ ನ್ಯೂಸ್ಗಾರು ಎಲ್ಲರಿಗೂ ಹೇಳ್ಯಾರ. ನ್ಯೂಸ್ದಾಗೆಲ್ಲ ಬರಾತಿತ್ರಿ ನಾ ಮತಾಂತರ ಆಗಿಲ್ರಿ, ನಾನು ಮತಾಂತರ ಆಗಿಲ್ರಿ. ಅವ್ರಿಗೆ ಬೇರೊಬ್ಬರು ಮತಾಂತರ ಮಾಡೋದು ಆಗತ್ತಿಲ್ರಿ. ನಂದೆಲ್ಲ ನೋಡ್ರಿ, ನೀವು ಆಧಾರ್ ಕಾರ್ಡ್ ನೋಡ್ರಿ, ರೇಷನ್ ಕಾರ್ಡ್ ನೋಡ್ರಿ, ಎಲ್ಲ ನೋಡ್ರಿ. ನಾವು ಮತಾಂತರ ಆಗಿಲ್ಲ. ಸುಳ್ಳು ಅಪರಾಧ ಹರಿಸಿ ನಮ್ಮ ತಮ್ಮಗೊಳಗೆ ರೊಟೇಷನ್ನಲ್ಲಿ ಹಾಕ್ಸ್ಯಾರ. ಅವರು ಯಾರವರು? ನಮ್ಮ ಮನೆಯ ಗಂಡನ ಮನೆಯದವರು, ಸಮಾಜದ ಹಿರಿಯರು ಎಲ್ಲರೂ ಸುಳ್ಳು ಅಪಾದನೆ ಮಾಡ್ಯಾರ. ಎಲ್ಲ ಸಮಾಜದ ಹಿರಿಯರು ಅವ್ರಿಗೆ ಕಲಿಸಿ ಈ ರೀತಿ ಸುಳ್ಳು ಅಪರಾಧ ಮಾಡಕ್ಕೆ ಅವ್ರಿಗೆ ಕಲಿಸಿ ಕೊಡತ್ತಾರ. ನಾನು ಮತಾಂತರ ಆಗಿಲ್ಲ ಸರ್, ಅವ್ರಿಗೆ ಹೆಂಗೆ ಮತಾಂತರ ಆಗಬೇಕನ್ನಕ್ಕಾಗ್ತೈತ್ರಿ? ನಂದೆಲ್ಲ ನೋಡ್ರಿ, ನೀವು ನನ್ನ ಕಾಸ್ಟ್ ಎಲ್ಲ ನೋಡ್ರಿ, ನಂದು ರೇಷನ್ ಕಾರ್ಡ್ ನೋಡ್ರಿ. ನಾನು ಹಿಂದೂ, ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿದ್ದು ಬುಗಡಿ ಹೇಳಿಕೆ ಇದು. ನಾನು ಹಿಂದೂ, ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಲ್ಲ. ಇನ್ನೊಬ್ಬರನ್ನ ಮತಾಂತರವಾಗಲು ಪ್ರೇರೇಪಿಸಿಲ್ಲ. ಮತಾಂತರ ಮಾಡುವ ಅವಶ್ಯಕತೆ ನನಗಿಲ್ಲ, ಲಾಭವೂ ಇಲ್ಲ. ನಾನು ಹುಟ್ಟಿದ್ದು ಹಿಂದೂ, ನಮ್ಮ ಆಚರಣೆ ಹಿಂದೂ. ಮತಾಂತರ ಮಾಡುವ ಅವಶ್ಯಕತೆ ನನಗಿಲ್ಲ, ಲಾಭ ಇಲ್ಲ. ನಾನು ಹುಟ್ಟಿದ್ದು ಹಿಂದೂ, ನಮ್ಮ ಆಚರಣೆ ಸಹ ಹಿಂದೂ. ಎಲ್ಲವನ್ನು ಬಿಟ್ಟು ನಾನೇಕೆ ಮತಾಂತರ ಮಾಡಲಿ? ಸಿಕ್ಕಿಲ್ಗಾರ ಸಮಾಜದ ಕೆಲ ಹಿರಿಯರು ಹಾಗೂ ಕೆಲ ಯವನಸ್ಥರು ಸೇರಿಕೊಂಡು ಒಂದು 70-80 ಜನ ಸೇರಿಕೊಂಡು ಹಳೆ ಹುಬ್ಳಿ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಮೇಲೆ, ಅಂದರೆ ಮದನ್ ಬುಗುಡಿ, ಸಿದ್ದು ಬುಗುಡಿ, ಇನ್ನೂ ಕೆಲವೊಂದು ಯವನಸ್ಥರ ಮೇಲೆ ಮತಾಂತರ ಮಾಡಿರ್ತೀರಿ ಅಂಥೇಳಿ ಮನವಿಯನ್ನು ಕೊಟ್ಟು ಬಂದಿರ್ತಾರೆ. ನಾನು ಸ್ವತಃ ಒಬ್ಬ ಹಿಂದೂ, ನನ್ನ ಹೆಸರು ಸಿದ್ದು ಅಂತ ಹೇಳಿ, ನನ್ನ ಹೆಸರು ಬುಗುಡಿ ಅಂತ ಹೇಳಿ, ನಾನು ಯಾವುದೇ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿಲ್ಲ ಹಾಗೂ ಇನ್ನೊಬ್ಬರನ್ನು ಮತಾಂತರ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಓಕೆ, ನಾನು ಮತಾಂತರ ಮಾಡೋದ್ರಿಂದ ನನಗೇನು ಲಾಭಗಳು ಇಲ್ಲ, ಒಂದು ಕಡೆ ಅವಶ್ಯಕತೆ ಅಂತೂ ಇಲ್ಲ. ಯಾಕಂತಂದ್ರೆ ನಾವು ಹುಟ್ಟಿದ್ದು ಹಿಂದೂ, ನಮ್ಮ ಆಚರಣೆಗಳು, ಸಂಸ್ಕೃತಿಗಳು, ಸಂಪ್ರದಾಯಗಳು ಎಲ್ಲವೂ ಕೂಡ ಹಿಂದೂ. ನಾವು ಅದನ್ನು ಬಿಟ್ಟು ನಾವು ಹಿಂದೂಗಳಾಗಿದ್ದುಕೊಂಡು ಇನ್ನೊಬ್ಬ ವ್ಯಕ್ತಿಯನ್ನು ಮತಾಂತರ ಮಾಡೋಕ್ಕೆ ನನಗೇನು ಅವಶ್ಯಕತೆ ಐತಿ? ನನಗೆ ಹಕ್ಕ ಇಲ್ಲ ಅದು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ರೀ, ಮೌಖಿಕವಾಗಿ ಹೇಳೋದರಿಂದ ನೀನು ಮತಾಂತರ ಆಗು ಅಂತಂದರೆ ಯಾರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.